ಸ್ವಲ್ಪ ಜಲವನ್ನು ತಂದು ಕೊಡಿ ಸ್ವಾಮಿ. ಎಂತ ಮಧ್ಯರಾತ್ರಿ ಸಮಯದಲ್ಲಿ ಅಗೋರವಾದ ಕಾಡಿನಲ್ಲಿ ಮುಂದಕ್ಕೆ ಹೋಗುವುದಕ್ಕೆ ದಾರಿಯೇ ಕಾಣುತ್ತಿಲ್ಲವಲ್ಲ ದೇವಿ, ಈ ಅಗೋರವಾದ ಕಾಡಿನಲ್ಲಿ ನಿನಗೆ ಜಲವನ್ನು ನಾನು ಎಲ್ಲಿಂದ ತಂದು ಕೊಡಿ ದೇವಿ? ಸ್ವಾಮಿ ದೇವಿ ಏನು ಮಾಡಲಿ ಹೇಳು ದೇವಿ. ಪ್ರಭು ಬಹಳ ದಾಹ ಉಂಟಾಗಿ ಗಂಟಲು ಒಡಗಿ ಹೋಗಿ ನನಗೆ ಪ್ರಾಣವೇ ಹೋಗುವಂತಿದೆ ಸ್ವಾಮಿ. ಆ ಕಟ್ಟ ನಾನು ಬರುವವರಿಗೂ ಈ ಮರದ ಬುಡದಲ್ಲಿಯೇ ಕುಳಿತಿರಬೇಕು. ಚಂದ್ರ, ಈ ಕಾಡಿನಲ್ಲಿ ಅಹೋರವಾದ ಕಾಡು ಪ್ರಾಣಿಗಳು, ಭಯಪಡದೆ ನಾನು ಬರುವವರಿಗೂ ಇಲ್ಲಿಯೇ ಕುಳಿತಿರು ದೇವಿ. ಕಾಡಿನಲ್ಲಿ ಕಾಡು ಮೃಗಗಳು ಜಾಗೃತಿ ಆಗಿ ಹೋಗಿ ಬರುತ್ತೇನೆ. ಅದುವರೆಗೂ ಇಲ್ಲಿಯೇ ನೀನು ಕುಳಿತುಕೊಂಡಿರುವುದು ದೇವಿ. ಬೇಗನೆ ಹೋಗಿ ಜಲವನ್ನು ತಂದು ಕೊಡು. ಅಡವಿಯೋಳು ಸತಿಯನ್ನು ಬಿಟ್ಟು ಜಲವ ತರಲು ಬಂದೆನು ನಾ ಕಾಣದೆ ಇರಲು ನಾನು ಪರಮಾತ್ಮ ಕಾಣದೆ ಇರಲು ನಾನು ಏನ ಮಾಡಲೀಗ ನಾನು ಕರುಣೆಯ ತೋರೋ ಸಂದೇವ 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 ಜಲವನ್ನು ತರಲು ಬಂದೆ. ಏನು ಮಾಡಲಿ, ಎಲ್ಲೂ ಹುಡುಕಾಡದಿರುವ ಜಲವೇ ಕಾಣುತ್ತಿಲ್ಲವನ್ನು ಅಪಾರಿಸಿಕೊಂಡು
ಪರಮಾತ್ಮ, ನಿನ್ನ ದಯಾರಸದಿಂದ ಇಲ್ಲಿ ಒಂದು ಬಾವಿ ಕಾಣಿಸುತ್ತಿದೆ. ಹೇ, ನನ್ನ ವಜ್ರಂಧ್ರವನ್ನು ಕಳೆಚು ಹೀ ದರದ ಮೇಲಿಟ್ಟು ನನ್ನ ಸತಿಗಳಿಗೆ ಜಲವನ್ನು ತೆಗೆದುಕೊಂಡು ಹೋಗುತ್ತೇನೆ. ಜಲದೇನು ದೊರಕಿತು? ಜಲವನ್ನು ಯಾವ ರೀತಿಯಲ್ಲಿ ತೆಗೆದುಕೊಂಡು ಹೋಗಲಿದೆ? ಎಲ್ಲಿ ಒಂದು ತಾವರೆ ಎಲೆಯ ಕಾಣುತ್ತಿರು, ಆ ತಾವರೆ ಎಲೆ ಸಹಾಯದಿಂದ ಜಲವನ್ನು ತೆಗೆದುಕೊಂಡು ಹೋಗುತ್ತೇನೆ.
ತಾಯಿ ಹೆದರಬೇಡ, ಬಂದನು ಬಂದನು. ಕಾಡಿನಲ್ಲಿ ನನ್ನನ್ನು ಆಧರಿಸಿದ ಪುಣ್ಯಾತ್ಮರು ತಾವು ಯಾರು ಸ್ವಾಮಿ? ತಾಯಿ, ನಿನ್ನನ್ನು ಒಂದು ದೃಷ್ಟಮೃಗವು ಕೊಂದು ತಿನ್ನಲು ಬರುತ್ತಿತ್ತು. ಅದನ್ನು ನಾನು ಒಡೆದು ಹೋಲಿಸಿದ ತಾಯಿ. ಅದರ ಪ್ರತಿಫಲವಾಗಿ ನನಗೆ ನೀನು ಏನನ್ನಾದರೂ ದಾನ ಕೊಡಬೇಕಿದೆ ತಾಯಿ. ನಾನಾದರೂ ನಿರ್ಗತಿಕಳು, ನಾನಿರುವುದು ಅರಣ್ಯ, ನಿಮಗೆ ದಾನವನ್ನಾಗಿ ನೀಡಲು ನನ್ನಲ್ಲಿ ಏನಿದೆ? ಅದೇ ತಾಯಿ, ನಿನ್ನ ಮೂಗಿನಲ್ಲಿ ಬಂಗಾರದ ಮುಗುಸು ಬಳಪಡಿಸಿದೆ. ಅದನ್ನೇ ಕೊಡುತ್ತಾಯಿ, ಅದನ್ನೇ ತೆಗೆದುಕೊಂಡು ನಾನು ಲಕ್ಷ ವರಗಳೆಂದು ಹೋಗುತ್ತೇನೆ. ಜೀವದಾನವನ್ನು ಮಾಡಿರುವ ಈ ಪೂಜ್ಯರಿಗೆ ನನ್ನ ಕೃತಜ್ಞತೆಗಳನ್ನು ಎಷ್ಟು ಹೇಳಿದರೂ ಸಾಲದು. ಆದರೆ ಈ ನನ್ನ ಮುತ್ತೈದೆತನದ ಮೂಗುತಿಯನ್ನ